ಕಾಂಗ್ರೆಸ್ ಶಾಸಕನ ಜೊತೆ ಬಿಜೆಪಿ ಸಂಸದ ಸೈಲ್ಗೆ ಬಿಗಿದಪ್ಪಿ ಅಭಿನಂದಿಸಿದ ಸಂಸದ ಹೆಗಡೆ. ಆನಂದ್ ಕುಮಾರ್ ಹೆಗಡೆ ಸತೀಶ್ ಆಲಿಂಗನದ ಹಿಂದಿನ ಅಸಲಿಯತ್ತೆ. ಎಸ್ ವೀಕ್ಷಕರೇ, ಇದಕ್ಕೆ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ, ನೋಡಿರ್ಬೋದು. ಆನಂದ್ ಕುಮಾರ್ ಹೆಗಡೆ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರಾ ಏನು ಅಂತ. ಯಾಕೆ ವಿಚಾರ ಪ್ರಸ್ತಾಪ ಆಯಿತು ಅಂದರೆ, ಕಾರವಾರದಲ್ಲಿ ನಡೆದಂಥ ದಿಶಾ ಸಭೆಯಲ್ಲಿ ಸಭೆಗೆ ಬಂದಂಥ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏಕಾಏಕಿ ಕಾರವಾರದ ಶಾಸಕ ಸತೀಶ್ ಸೈಲ್ ಅವರನ್ನು ಹೋಗಿ ಬಿಗಿದಪ್ಪಿ ಆಲಿಂಗನಿಸಿ ಅವರಿಗೆ ಒಂದು ಶುಭವನ್ನು ಕೋರಿದ್ರು. ಅರೆ ಏನಪ್ಪ ಇದು, ಸಂಸದರು ಕಾಂಗ್ರೆಸ್ ಶಾಸಕನ ಜೊತೆ ಇಷ್ಟೊಂದು ಆತ್ಮೀಯವಾಗಿ ಕಾರವಾರ ಕ್ಷೇತ್ರದಲ್ಲಿ, ಕಾರವಾರ ಜಿಲ್ಲೆಯಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಅಯ್ಯೋ ದೇವರೇ, ಒಂದು ಕಡೆ ಸತೀಶ್ ಸೈಲು ರೂಪಾಲಿ ನಾಯಕ್ ಅವರನ್ನು ಸೋಲಿಸಿದ್ರು, ಮತ್ತೊಂದು ಕಡೆ ಭಟ್ಕಳ ಕ್ಷೇತ್ರದಲ್ಲಿ ಮಂಕಳ ಸುಬ್ಬವೈದ್ಯ ಅವರು ಸುನಿಲ್ ನಾಯಕನ್ನು ಸೋಲಿಸಿದ್ರು. ಹೀಗಾಗಿ ಹಣ ಬೇಕೆ, ತಕ್ಷಣ ಹಣ ಬೇಕೆ, ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಶತ್ರುಗಳ ಶತ್ರು ಮಿತ್ರರಾದ್ರೆ ಅಚ್ಚರಿ ಪಡಬೇಕಾಗಿಲ್ಲ ರಾಜಕೀಯದಲ್ಲಿ. ಎಸ್ ವೀಕ್ಷಕರೇ, ಅನಂತ್ ಕುಮಾರ್ ಹೆಗಡೆ ಅವರು ಈ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆದರು. ಕಾರವಾರಕ್ಕೆ ಪ್ರಧಾನಿ ಮೋದಿ ಅವರು ಬಂದರೂ ಕೂಡ ಅಲ್ಲಿ ಹೋಗಲಿಲ್ಲ, ಯಾವುದೇ ಶಾಸಕರ ಪರವಾಗಿ ಅಥವಾ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ನಡೆಸಲಿಲ್ಲ. ಒಂದಷ್ಟು ಜನಕ್ಕೆ ತಾವು ಅಂದುಕೊಂಡವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಅನಂತ್ ಕುಮಾರ್ ಹೆಗಡೆ ಅವರು ಬೇಸರ ಮಾಡಿಕೊಂಡಿದ್ದಾರೆ ಅಂತ ಒಂದಷ್ಟು ಜನ. ಮತ್ತೊಂದು ಕಡೆ ಅಸಲಿ ಸಂಗತಿ ಅಥವಾ ಇನ್ಸೈಡ್ ಮಾಹಿತಿ ಅಂದರೆ, 2018 ಚುನಾವಣೆಯಲ್ಲಿ ತಾವೇ ಟಿಕೆಟನ್ನು ಕೊಡಿಸಿ, ಹೈಕಮಾಂಡ್ ಜೊತೆ ಗುದ್ದಾಡಿ ಟಿಕೆಟನ್ನು ಕೊಡಿಸಿ ಗೆಲ್ಲಿಸಿಕೊಟ್ಟವರು ಆ ನಂತರದಲ್ಲಿ ತಮಗೆ ನಿಷ್ಠರಾಗಿರಲಿಲ್ಲ. ನಿಷ್ಠರಾಗಿ ಅಂದರೆ ಏನು, ಬಂದ್ಬಿಟ್ಟು ಸೆಲ್ಯೂಟ್ ಹೊಡಿಬೇಕು, ಪ್ರತಿಯೊಂದಕ್ಕೂ ಕೇಳಬೇಕಂತ ಅಲ್ಲ. ಯಾರೋ ಒಬ್ಬರು ಟಿಕೆಟ್ ಕೊಡಿಸಿದ್ರೆ ಅವರಿಗೆ ವಿಧೇಯಕರಾಗಿರಬೇಕು, ಅವ್ರಿಗೆ ವಿನಮ್ರವಾಗಿರಬೇಕು, ಅವ್ರ ಬಗ್ಗೆ ಒಂದು ಗೌರವಯುತ ಭಾವನೆ ಇರಬೇಕು. ಅದನ್ನು ಉಳಿಸ್ಕೊಳ್ಳಿಲ್ಲ. ಅದು ರೂಪಾಲಿ ನಾಯಕ್ ಕಾರವಾರ ಕ್ಷೇತ್ರದಲ್ಲಿ, ಮತ್ತೊಂದು ಕಡೆ ಭಟ್ಕಳದಲ್ಲಿ ಸುನಿಲ್ ನಾಯಕ್. ಮೊದಲ ಬಾರಿಗೆ ಗೆದ್ದಂಥ ರೂಪಾಲಿ ನಾಯಕ್ ಅವರನ್ನು ಹಿಡಿಯೋದೇ ಕಷ್ಟ ಆಗಿತ್ತು ಅನ್ನೋ ಚರ್ಚೆಗಳು ಶುರುವಾಗಿತ್ತು. ರೂಪಾಲಿ ನಾಯಕ್ ವರ್ಸಸ್ ಸತೀಶ್ ಸೈಲ್ ಸಾಕಷ್ಟು ವಾಗ್ಯುದ್ಧಗಳು, ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತುವ ಮಟ್ಟಕ್ಕೆ ಗಲಾಟೆಗಳಾಗ್ತಿತ್ತು. ಸುನಿಲ್ ನಾಯಕ್ ಮಾಡಿಕೊಂಡಿದ್ದೆಲ್ಲವೂ ವಿವಾದವೇ. ಹಿಂದುತ್ವದ ಅಜೆಂಡಾವನ್ನು ಇಟ್ಟುಕೊಂಡು ಚುನಾವಣೆಯಲ್ಲಿ ಗೆದ್ದು ಬಂದಂಥ ಸುನಿಲ್ ನಾಯಕ್ ವಿರುದ್ಧ ಹಿಂದುತ್ವದ ಕಾರ್ಯಕರ್ತರೇ ಅವರನ್ನು ಸೋಲಿಸಬೇಕು ಅಂತ ಚುನಾವಣೆಗೆ ಮೊದಲೇ ಹೇಳ್ತಾಯಿದ್ರು. ಅದನ್ನು ಮಾಡಿದ್ರು ಕೂಡ. ಮಂಕಳ ಸುಬ್ಬವೈದ್ಯ ಅವರನ್ನು ಗೆಲ್ಲಿಸಿದ್ರು ಭಟ್ಕಳದಲ್ಲಿ, ಅವರು ಶಾಸಕರಾದರು, ಜೊತೆಗೆ ಸಚಿವರು ಕೂಡ ಆದರು. ರೂಪಾಲಿ ನಾಯಕ್ ಸೋತರು, ಸತೀಶ್ ಸೈಲ್ ಗೆದ್ದರು. ಹೀಗಾಗಿ ರೂಪಾಲಿ ನಾಯಕ್ ಮತ್ತು ಸುನಿಲ್ ನಾಯಕ್ ಸೇರಿದಂತೆ ಒಂದಷ್ಟು ಜನ ಬಿಜೆಪಿಯ ಮುಖಂಡರುಗಳು ಗೆದ್ದ ನಂತರ ಅಥವಾ ಬಿಜೆಪಿ ಅಧಿಕಾರಕ್ಕೆ ಬಂತರ 2018, ಆ ನಂತರದಲ್ಲಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಜೊತೆ ವಿನಮ್ರತೆಯಿಂದ ಅಥವಾ ವಿಧೇಯಕತೆಯಿಂದ ಇರಲಿಲ್ಲ. ಇದು ಅನಂತ್ ಕುಮಾರ್ ಹೆಗಡೆ ಅವರಿಗೆ ಬೇಸರವಾಗಿತ್ತು. ಇದೇ ಕಾರಣಕ್ಕಾಗಿ ಎದುರಾಳಿ ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕ ಸತೀಶ್ ಸೈಲ್ ಅವರನ್ನು ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಬಿಗಿದಪ್ಪಿ ಆಲಿಂಗನ ಮಾಡಿ ಅವರನ್ನು ಅಭಿನಂದಿಸಿದರು. ಯಾಕೆಂದರೆ ನನಗೆ ಗೌರವ ಕೊಡಲಿಲ್ವಲ್ಲ, ನಾನು ಟಿಕೆಟ್ ಕೊಡಿಸ್ತೋರು, ಅವ್ರನ್ನ ಸೋಲಿಸಿದೆಯಲ್ಲ, ಅದೇ ಕಾರಣಕ್ಕೆ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಅನ್ನೋ ರೀತಿಯಲ್ಲಿತ್ತು ಆಲಿಂಗನ. ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾಯಿದೆ, ನೀವು ಕೂಡ ಫೋಟೋವನ್ನು ನೋಡಿರ್ಬೋದು. ಇದನ್ನು ರಾಮಲಕ್ಷ್ಮಣನಿಗೆ ಹೋಲಿಸಲಾಗ್ತಾ ಇದೆ, ಈ ಅಪ್ಪುಗೆನ ಕೃಷ್ಣಾರ್ಜುನನ ಅಪ್ಪುಗೆಗೆ ಹೋಲಿಸಲಾಗ್ತಾ ಇದೆ. ಅದೇ ರೀತಿ ಇದು ಹೊಸ ಮನ್ವಂತರ ಎಂದು ಹೇಳಲಾಗ್ತಾ ಇದೆ. ಜೊತೆಗೆ ಆಂಜನೇಯನನ್ನು ಅಭಿನಂದಿಸಿದ ರಾಮ ಎಂಬ ಕಾಮೆಂಟ್ಗಳು ಕರಾವಳಿ ಭಾಗದಲ್ಲಿ ವೈರಲ್ ಆಗ್ತಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಸತೀಶ್ ಸೈಲ್ ಅವರು ಮತ್ತು ಅನಂತ್ ಕುಮಾರ್ ಹೆಗಡೆ ಅವರ ಈ ಆತ್ಮೀಯತೆಯ ಬಗ್ಗೆ ರಾಜಕೀಯದ ಬೇರೆ ಯಾವ್ದಾರ ನಡೆ ಇದೆಯಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ, ಅದು ಕೊಂಡ್ಕೊಳ್ಳೋದಾಗ್ಲಿ, ಮಾರೋದಾಗ್ಲಿ, ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ, ಇಂದೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ತರಕಾರಿಗಳನ್ನ ತಗೋಬೇಕಾದ್ರೇನೆ ಅಳುದು ತೂಗಿ ತಗೋತೀವಿ, ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ. ಶ್ರೀ ಸ್ಟಾರ್ ಗೋಲ್ಡ್, ಹೊಸ ಭರವಸೆ, ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ 100% ಗ್ಯಾರಂಟಿ.